ನಮಸ್ಕಾರ ಸ್ನೇಹಿತರೆ, ಮೆಗಾ ಕಿಚನ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಭರ್ತ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ. ಭರ್ತ ಮಾಡೋಕ್ಕೆ ಒಂದು ಕಪ್ ಕ್ಯಾರೆಟ್ ಹಾಕೋತಾ ಇದ್ದೀನಿ, ಒಂದು ಕಪ್ ಬದನೆಕಾಯಿ, ಒಂದು 4 ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ, ಹಾಗೆ ಒಂದು ಕಪ್ ಕುಂಬಳಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ ಆಲೂಗಡ್ಡೆ ಹಾಕೋತಾ ಇದ್ದೀನಿ, ತರಕಾರಿ ಎಲ್ಲ ಕುದಿಸ್ಕೊಳ್ಳೋಕೆ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ, ಕ್ಲೋಸ್ ಮಾಡಿದ್ನ ಕುದಿಯಕ್ಕೆ ಇಡಬೇಕು. ಈಗ ತರಕಾರಿ ಎಲ್ಲ ಕುದ್ದಿದೆ, ಈ ರೀತಿ ಮೆತ್ತಗಾಗಿ ಕುದಿಸ್ಕೋಬೇಕು. ಇದರೊಳಗೆ ನೀರೆಲ್ಲ ತೆಗಿತಾ ಇದ್ದೀನಿ. ಈಗ ಕುದಿಸ್ಕೊಂಡಿರುವಂಥ ತರಕಾರಿನೆಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋದ್ರಿಂದ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ಇದರಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸಣ್ಣದಾಗುತ್ತೆ. ಸಣ್ಣದಾಗಬೇಕು. 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಸುರಿ ಹಾಕೋತಾ ಇದ್ದೀನಿ. ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಭತ್ತ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.